ಹನುಮ ಜಯಂತಿ ಆರಂಭವಾಯಿತು. ಹನುಮ ಮಾಲಾಧಾರಿಗಳು ಹನುಮನ ದರ್ಶನಕ್ಕೆ ಹೊರಟಾಯಿತು. ಹೀಗೆ ಹನುಮನನ್ನ ನೋಡಲು ಮುಸ್ಲಿಂ ವ್ಯಕ್ತಿಯೊಬ್ಬರು ಹೊರಟಿರುವ ಸುದ್ದಿ ನಿಮಗೆ ತಿಳಿದಿರಬಹುದು. ಹೌದು, ಕೋಮು ಸೌಹಾರ್ದತೆ ಮೆರೆದ ಮುಸ್ಲಿಂ ವ್ಯಕ್ತಿಯೊಬ್ಬರನ್ನ ನಾವು ಭೇಟಿಯಾಗೋಣ, ಬನ್ನಿ. ಹನುಮ ಮಾಲಾ ಧರಿಸುವ ಮೂಲಕ ಭಾವೈಕ್ಯತೆ ಮಂತ್ರ ಜಪಿಸಿದ ಮುಸ್ಲಿಂ ವ್ಯಕ್ತಿಯೊಬ್ಬರ ಕಥೆಯನ್ನ ನೀವು ಕೇಳಲೇಬೇಕು. ಕೋಮು ಸೌಹಾರ್ದತೆ ಮೆರೆದ ಮುಸ್ಲಿಂ ವ್ಯಕ್ತಿ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನರಸಳಗಿ ಗ್ರಾಮದ ಜಾಫರ್. ಇವರೇ ಹನುಮ ಮಾಲಾ ಧರಿಸಿರೋ ಮುಸ್ಲಿಂ ವ್ಯಕ್ತಿ. ನಾನು ಇದು ಮೊದಲೇ ವರ್ಷ ಹಾಕಿರೋದು ಮಾಲೆ. ಮೊದಲೇ 94ರಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ದೆ. ಕೇರಳಕ್ಕೂ ಹೋಗಿ ಬಂದೆ, ದೊಡ್ಡಪಾದ ಮಾಡಿದೆ. ಆವಾಗೂ ನನಗೆ ಸರಿ ಅನ್ನಿಸ್ತು, ಯಾಕೆಂದರೆ ಎಲ್ಲ ಧರ್ಮ ಒಂದೇ ಅಂತ ನಾನು ಭಾವಿಸ್ತೀನಿ. ಹಾಂ, ನನ್ನ ಧರ್ಮ ಅಷ್ಟೇ ಶ್ರೇಷ್ಠ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲ ಧರ್ಮನೂ ಶ್ರೇಷ್ಠನೇ. ಎಲ್ಲರೂ ನಾವು ಒಂದಾಗಿ ಭಾರತ ದೇಶದಲ್ಲಿ ಇದ್ದರೆ ಒಂದು ಎಲ್ಲರೂ ಒಗ್ಗಟ್ಟಾಗಿರೋದೇ ನನ್ನ ಭಾವನೆ. ಹಣೆಗೆ ಗಂಧ, ತಿಲಕ, ಕೇಸರಿ ವಸ್ತ್ರ ಧರಿಸಿ ಹನುಮ ಮಾಲಾ ದೀಕ್ಷೆ ಪಡೆದಿರುವ ಸ್ವಾಮಿ ಜಾಫರ್. ದೇವನೊಬ್ಬ ನಾಮ ಹಲವು ಅಂತಿದೆ, ಹಾಂ, ನಮ್ಮ ಹಿರಿಯರು ಹೇಳ್ತಾರೆ. ಹಾಂ, ಸಾಯಿಬಾಬಾ ಅವ್ರು ಹೇಳಿದ್ದಾರೆ, ಸಬ್ಕಾ ಮಾಲಿಕ್ ಏಕ. ಹಾಂ, ಹಾಗೆ ನಾನು ಭಾವಿಸ್ತೇನೆ, ಎಲ್ಲರ ಮಾಲೀಕ ಒಬ್ಬರೇ. ನಾವು ಮಾಡ್ಕೊಂಡಿರೋದು ಇದೆಲ್ಲ. ನಿತ್ಯ ಹಿಂದೂ ದೇವಾಲಯದ ಪೂಜೆಗಳಲ್ಲಿ ಭಾಗಿಯಾಗ್ತಾರೆ. ಹನುಮ ದೇವನಿಗೆ ಪೂಜೆ ಸಲ್ಲಿಸಿ ಹನುಮ ಮಾಲಾಧಾರ ವೃತ ಮುಕ್ತಾಯ ಮಾಡೋ ಆಸೆ ಸ್ವಾಮಿ ಜಾಫರ್ ಅವರದ್ದು. ಆಂಜನೇಯನ ದರ್ಶನ ತಗೊಂಡ್ರೆ ಅದು ನನ್ನ, ಅವರು ಬ್ರಹ್ಮಚಾರಿಗಳು, ಅಪ್ಪಟ ಬ್ರಹ್ಮಚಾರಿಗಳು. ಅವರು ನನಗೆ ತುಂಬ ಇಷ್ಟ ಆಯಿತು. ಅವರು ರಾಮನ ಭಕ್ತರು, ಒಂದು ಒಳ್ಳೆ ಅವರ ಮಾರ್ಗದರ್ಶನದಲ್ಲಿ ನಡೆದು ಅವರು ತಮ್ಮ ಶ್ರದ್ಧೆಯನ್ನು ತೋರಿಸಿದರು. ನಾವು ಅದೇ ಥರ ದೇಶದ ಬಗ್ಗೆ ಶ್ರದ್ಧೆ ತೋರಿಸ್ಬೇಕಷ್ಟೇ, ಎಲ್ಲರೂ ಒಗ್ಗಟ್ಟಾಗಿದ್ದು. ಮನುಷ್ಯರಲ್ಲಿ ಇರುವ ಜಾತಿ ಎರಡೇ, ಒಂದು ಗಂಡು ಮತ್ತೊಂದು ಹೆಣ್ಣು. ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಇರಬೇಕು ಅನ್ನೋದು ಸ್ವಾಮಿ ಜಾಫರ್ ಅವರ ಮನದ ಮಾತು.